ಸರ್, ಚೌಕದಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಡೈರೆಕ್ಟರ್ ಹೇಗೆ ಏನು ಅಂತ, ಬಟ್ ರಾಬರ್ಟ್ ನೆಕ್ಸ್ಟ್ ಟು ನೆಕ್ಸ್ಟ್ ಲೆವೆಲ್ ಸಿನಿಮಾ. ಸೊ ಹೇಗೆ ಅವರ ವರ್ಕ್ ಬಗ್ಗೆ ಹೇಳೋದಾದ್ರೆ? ವರ್ಕ್ ಬಗ್ಗೆ ಏನಕ್ಕೆ ಹೇಳ್ತೀನಿ, ನಾನು ಅಧ್ಯಕ್ಷದ ನೋಡ್ತಿರೋದು. ನಾನು ಫಸ್ಟ್ ಎಂಟ್ರಿ ಆಗಿದ್ದೆ ನಾನು ಅಧ್ಯಕ್ಷಗೆ. ಆ್ಯಕ್ಚುಲಿ ಅಧ್ಯಕ್ಷ ಬೇಡ ಅಂತ ಹೇಳಿದರು. ಅವ್ನು ಹೆಂಗೇನು ನನಗೆ ಗೊತ್ತಿಲ್ಲ, ಬೇಡ ಅಂತ ಹೇಳಿದರು. ಯಾವುದೋ ಒಂದೇ ಒಂದು ಫೋನ್ ಕಾಲು, ಓಕೆ ಒಂದು ಫೋನ್ ಕಾಲ್ ಮಾಡು ಅಂತಂದಿದ್ದಕ್ಕೆ ಅವ್ರು ನನಗೆ ಹೆವಿ ಜ್ವರ, ನನಗೆ ಸಕ್ಕಾಪಟ್ಟೆ ಜ್ವರ, ನನಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಸರಿ ಕರಿತಿದಾರಲ್ಲ ಅಂತ ಅಂದ್ಬಿಟ್ಟು ಹೋದಾಗ ಅವತ್ತೇ ನೀಡಿದ್ದು, ಅವ್ನು ಬಂದಿಲ್ಲ ಅಂದರೆ ಅವ್ನು ಫಿಕ್ಸ್ ಆಗ್ತಿರಲಿಲ್ಲ, ಅವ್ನು ಬಂದಿದ್ದಕ್ಕೆ ಫಿಕ್ಸ್ ಆಗಿದೆ ಅಂತ ನಾನು ಅಧ್ಯಕ್ಷ ಮಾಡಿದ್ದು. ಆ ಅಧ್ಯಕ್ಷದಿಂದ ಇವತ್ತಿನವರೆಗೂ ರಾಬರ್ಟ್ವರೆಗೂ 6-7 ಇಯರ್ಸ್ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಈಗೇನಂತೀರಾ? ಈಗ ಒದೇ ಟಾರ್ಚರ್ರು ಈ ಸೋ ಸ್ವೀಟ್. ಆ್ಯಕ್ಚುಲಿ ನಾನೇ ಸ್ವಲ್ಪ, ಬಟ್ ಎಷ್ಟೇ ಟೆನ್ಷನ್ನು ಅದು ಎಷ್ಟೇ ಏನಾಯಿದ್ರು ಇವನು ಮತ್ತು ನಂದ ಇರೋಷ್ಟು ಕೂಲು ನಾನು ಯಾರು ನೋಡಿಲ್ಲ. ಅಷ್ಟು ಕೂಲು, ಅಷ್ಟು ಟೆನ್ಷನ್ ಇದ್ರೂ ಕೂಡ ಸಖತ್ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಅದು ನಮ್ಮ ಕೈಲಾಗಲ್ಲ, ಬಟ್ ಅವನು ಸಖತ್ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಚೌಕ ಸಿನಿಮಾದಲ್ಲಿ ಚಿಕ್ಕಣ್ಣ ಅವ್ರನ್ನ ಡಿಫ್ರೆಂಟಾಗಿ ತೋರಿಸ್ಬಿಡಿದ್ರಿ, ಇಲ್ಲಿ ಯಾವ ಥರ ತೋರಿಸಿದ್ರ? ಇಲ್ಲಿ ಒಂದು ಮಜವಾದ ಪಾತ್ರ, ಒಂದು ಚಿಕ್ಕಣ್ಣಂದು, ಅವನೇನು ವಾಟ್ ಈಸ್ ಫೇಮಸ್ ಫಾರ್ ಇದೆಯಲ್ಲ, ಸೊ ಹಂಗೆ ಹಂಗೆ ಇದೆ ಪಾತ್ರ. ತುಂಬ ನಗಿಸ್ಕೊಂಡು ನಿಮಗೆ ಒಂದು ಚಿಕ್ಕ ಹ್ಯೂಮರ್ ರಿಲೀಫ್ ಕೊಡುವಂಥ ಪಾತ್ರ. ಅವ್ನ ಡೈಲಾಗ್ ಡೆಲಿವರಿನೇ ಒಂಚೂರು ಹೊಸದಾಗಿ ನಾವು ಮಾಡಿದ್ವಿ ಇದರಲ್ಲಿ. ಓಕೆ, ಅವನು ಡೈಲಾಗ್ ಶುರು ಮಾಡಿದ್ರೆ ಒಂದು 50-60 ಸೆಕೆಂಡ್ಸ್ ಕಂಟಿನ್ಯೂಸ್ ಹೇಳ್ತಾನೆ ಡೈಲಾಗ್ಸ್ನ. ಆ ಥರದೊಂದು ಕ್ಯಾರೆಕ್ಟರ್ ಮಾಡಿದ್ದಾನೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಅವನು. ಓಕೆ ಓಕೆ, ಒಂದಾರು ವಿಷಯ ಸಿಗ್ತಾವಲ್ಲಿ, ಒಂದು ನಿಮಿಷ ಕಂಟಿನ್ಯೂಸ್ ಮಾತಾಡ್ತಾರೆ, ಅದೊಂದು ವಿಷಯ ಸಿಗ್ತೀವಿ. ಅದೇ ಸಿನಿಮಾದ ಬ್ಲ್ಯಾಕ್ ಸೀಕ್ರೆಟ್ ಏನಂತ ಹೇಳಿ, ದರ್ಶನ್ ಸರ್ ತುಂಬ ಹೇಳ್ತಿದ್ರು ಅಂದರೆ ಒಂದು ಬ್ಲ್ಯಾಕ್ ಬ್ಲ್ಯಾಕ್, ಅದರಲ್ಲಿ ಹೀರೋ ಕಾಸ್ಟ್ಯೂಮ್ ಬ್ಲ್ಯಾಕ್, ಹೀರೋಯಿನ್ ಕಾಸ್ಟ್ಯೂಮ್ ಬ್ಲ್ಯಾಕ್, ಜಗಪತಿ ಬಾಬು ಅವರು ಬ್ಲ್ಯಾಕ್ ಶೇಡಲ್ ಕಾಣಿಸ್ಕೋತಾರೆ, ವಿನೋದ್ ಪ್ರಭಾಕರ್ ಬ್ಲ್ಯಾಕ್, ಬ್ಲ್ಯಾಕ್ ಅಂಡ್ ಬ್ರೌನಲ್ಲಿ ಜಾಸ್ತಿ ಆಟ ಆಡಿದ್ದೀರಾ ಅಂತ, ಬ್ಲ್ಯಾಕ್ ಅಂಡ್ ರೆಡ್ ಅಲ್ಲಿ, ಆ್ಯಂಡ್ ಬೈಕು ಬ್ಲ್ಯಾಕ್, ಏನಿದು ಬ್ಲ್ಯಾಕ್ ಸೀಕ್ರೆಟ್? ಥೀಮ್, ಇದನ್ನ ಕಲರ್ ಪ್ಯಾಲೆಟ್ಸ್ ಡಿಸೈಡ್ ಮಾಡ್ತೀವಲ್ಲ ಫಸ್ಟು, ಆ ಸಿನಿಮಾ ಅದಕ್ಕೊಂದು ಬ್ಯಾಕ್ ಡ್ರಾಪು, ಆ ಕತೆ ಏನು ಹೇಳ್ತಾ ಇದೆ, ಅದು ನಿಮ್ಮ ಕಲರ್ಸು ಯಾವಾಗ ಎಫೆಕ್ಟ್ ಮಾಡುತ್ತೆ. ಕಲರ್ಸ್ ಪ್ಲೇ ಸೈಕಾಲಜಿಕಲಿ, ಕಲರ್ಸು ನಿಮ್ಮನ್ನು ಯಾವಾಗಲೂ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಿಮ್ಗೆ ಗೊತ್ತಿಲ್ಲದಂಗೆ ಕೆಲವು ಕಲರ್ಸ್ ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ, ಕೆಲವು ಕಲರ್ಸ್ ಪ್ರೆಸೆಂಟ್ ಫೀಲ್ ಮಾಡುತ್ತೆ, ಕೆಲವು ಕಲರ್ಸ್ ನಿಮ್ಮನ್ನು ವೈಲೆಂಟ್ ಮಾಡುತ್ತೆ, ಈ ಥರದ್ದೆಲ್ಲ ಇದೆ. ಸೊ ಈ ಸಿನಿಮಾಗೆ, ಈ ಎಪಿಸೋಡ್ಸ್ಗಳಿಗೆ ಏನು ಕಲರ್ ಟೋನ್ಸ್ ಇದ್ರೆ ಕರೆಕ್ಟು, ಏನು ಮಾಡಿದ್ರೆ ನಮ್ಗೆ ಸಪೋರ್ಟ್ ಆಗುತ್ತೆ ಈ ಸೀನ್ಸು ಅಂತ ಅಂತ ಯೋಚನೆ ಮಾಡಿದಾಗ, ಅವಾಗ ಅವನು ನಾನು ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಬಂದಿದ್ದು, ಓಕೆ ಈ ಎಪಿಸೋಡ್ಸ್ ಎಲ್ಲ ರೆಡ್ ಆ್ಯಂಡ್ ಬ್ಲ್ಯಾಕಲ್ಲಿ ಮಾಡೋಣ, ಈ ಎಪಿಸೋಡ್ಸ್ ಆರೆಂಜಲ್ಲಿ ಹೋಗೋಣ, ಈ ಎಪಿಸೋಡ್ಸ್ ರೆಡ್ಡಲ್ಲಿ ಹೋಗೋಣ. ಸೊ ಹಿಂಗೆ ಡಿವೈಡ್ ಮಾಡ್ಕೊಂಡ್ವಿ ನಾವು, ಹಂಗೆ ಮಾಡ್ಕೊಂಡಿದ್ದೀನಿ. ಟೋಟಲ್ ಬಂದು ಸರ್ ನಿಮ್ಗೆ ಹಂಗೆ ಕಾಣಿಸುತ್ತೆ ಸಿನಿಮಾ ಒಳಗೆ ಬಂದಾಗ, ಆ ಸೀನ್ ತಕ್ಕಂಗೆ, ಆ ಮೂಡ್ ತಕ್ಕಂಗೆ ಲೈಟಿಂಗ್ಸ್ ಇರುತ್ತೆ. ಲುಕ್ ಏನಂತಂದರೆ ಆ ಜಾಕೆಟ್ ಇರ್ಬೋದು, ಆ ಕ್ರಾಸ್ ಪೆಂಡೆಂಟ್ ಇರ್ಬೋದು, ಗಾಗಲ್ ಇರ್ಬೋದು, ಬ್ಯಾಂಡ್ ತಲೆ ಕಟ್ಟಿರೋದು, ಬೈಕ್ ಇರ್ಬೋದು, ಎಲ್ಲಾನು ತುಂಬ ಚೆನ್ನಾಗಿ ಇನ್ ಡೀಟೇಲ್ ಆಗಿ ನೀವು ಡಿಸೈನ್ ಮಾಡಿದ್ರಂತೆ ಹೀಗೆ ಇರಬೇಕು ಅಂತ. ಬಟ್ ಏನಂದರೆ ಯೂಶಲಿ ಒಬ್ಬರು ಸ್ಟಾರ್ಗೆ ಈ ಲುಕ್ ಅದು ನಾನು ಕಂಪ್ಲೀಟಾಗಿ ಏನೋ ಚೇಂಜ್ ಮಾಡ್ತೀನಿ ಅಂತ ಹೇಳುವಾಗ ಅವ್ರನ್ನ ಅಪ್ರೋಚ್ ಮಾಡೋದಿದೆಯಲ್ಲ, ಸೊ ನೀವು ಅವ್ರನ್ನ ಹೆಂಗೆ ಅಪ್ರೋಚ್ ಮಾಡಿ ಈ ಲುಕ್ಕಿಗೆ ಹಿಂಗೆ ಬೇಕು ಅಂತ ಒಪ್ಪಿಸಿದ್ದು, ಅವ್ರು ಹೆಂಗೆ ಕನ್ವಿನ್ಸ್ ಆದರು ಈ ಲುಕ್ಕಿಗೆ ಅಂತ? ಅಂದರೆ ನೀವು ಇಲ್ಲಾಜಿಕಲ್ ಆಗಿನೋ ಅವಶ್ಯಕತೆ ಇಲ್ದಿರೋದೇನೋ ಹೇಳಿದ್ರೆ ಯಾರು ಒಪ್ಕೊಳ್ಳಲ್ಲ, ಬಟ್ ನೀವು ಅದು ಕತೆಗೆ ಪೂರಕವಾಗಿದ್ದಾಗ ಹೇಳಿದಾಗ ಯಾರಿದ್ದರೂ ಒಪ್ಕೋತಾರೆ. ಸೊ ದರ್ಶನ್ ಸರ್ ಕತೆ ಹೇಳ್ದಲ್ಲೇ ನಾನು ಒಂದಿಷ್ಟು ಹೇಳಿದ್ದೆ ಎಲಿಮೆಂಟ್ಸು, ಬಸ್ ಹಿಂಗೆ ಇರುತ್ತೆ, ಇದನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅವ್ರ ಕತೆ ಜೊತೆಗೆ ಅದನ್ನು ಹೇಳಿದರು, ಓಕೆ ಮಗ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತಿದ್ದೆ, ಈ ಥರದೊಂದು ಲುಕ್ ಟ್ರೈ ಮಾಡೋಣ ಬಸ್, ಇದು ಹಿಂಗೆ ಇದಾಗ್ತಿದೆ, ಹಿಂಗೆ ಮಾಡಿದ್ರೆ ಇದು ವರ್ಕ್ ಆಗುತ್ತೆ, ಸೊ ನೀವು ದಾಡಿ ಬಿಡಬೇಕು, ನೀವು ಯಾವ ತರಿಸ್ಬಿಟ್ಟಿಲ್ಲ, ಹಿಂಗೆ ಬರಬೇಕು, ಇದೆಲ್ಲ ಹೇಳಿದಾಗ ಅವ್ರ ಸಪೋರ್ಟ್ ಬಂದರು. ಆಯಿತು ನಾನು ಬಿಡ್ತೀನಿ, ಅದೆಲ್ಲ ಒಂದು 1-2 ತಿಂಗಳು ಶೂಟಿಂಗ್ ಮಾಡೋಂಗಿಲ್ಲ, ಅವ್ರು ದಾಡಿ ಬಿಟ್ಕೊಡಿರಬೇಕು, ಎಲ್ಲೋ ಈವೆಂಟ್ಸ್ಗಳಿಗೆ ಹೋಗಬೇಕಾಗಿರುತ್ತೆ, ಎಲ್ಲೇ ಇದ್ರೂ ಆ ಲುಕ್ ರಿವೀಲ್, ನಿಮಗೆ ಗೊತ್ತಿಲ್ಲ ಟೈಮ್ ಲುಕ್ ರಿವೀಲ್ ಮಾಡ್ತಿರ್ಲಿಲ್ಲ ಅವರೆಲ್ಲೂ, ನಾವೇ ಸತಿ ನೀವುಗಳೇ ಸತಿ ಕೇಳಿದ್ರಿ, ನೀವು ಹೇಳ್ತೀನಿ ತೋರಿಸ್ತೀನಿ ಅಂತಲೇ ಹೇಳ್ತೀನಿ, ಫೋಟೋ ಬಿಡೋ ತನಕ ಗೊತ್ತಾಗಿರಲಿಲ್ಲ ಆ ಲುಕ್ಕು. ಸೊ ಅವ್ರ ಸಪೋರ್ಟು ಸೇರಿಕೊಂಡು ನಮ್ಮ ಟೀಮ್ ನಾವೆಲ್ಲರೂ ಕೂತ್ಕೊಂಡು, ಅದೇ ಅವ್ರನ್ನ ಹೊಸದಾಗಿ ತೋರಿಸ್ಬೇಕು ಅನ್ನೋ ಉತ್ಸಾಹ ಅಷ್ಟೇ, ನಮಗೆ ಇನ್ನೇನಿಲ್ಲ, ಆ ಎಕ್ಸೈಟ್ಮೆಂಟಲ್ಲಿ ಆದಂಥದ್ದೇ ಇದೆಲ್ಲ. ನಾನು ಆ್ಯಕ್ಚುಲಿ ದರ್ಶನ್ ಸರ್ ಹೇಳ್ತಾ ಇದ್ರು ಈ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಕೂಡ ಒನ್ ಆಫ್ ದ ಹೀರೋ ಅಂತ ಹೇಳಬೇಕು. ಎಂಥ ಅದ್ಧೂರಿ ನಿರ್ಮಾಪಕರು, ಅದ್ಭುತ ನಿರ್ಮಾಪಕರು ಅನ್ನೋದಕ್ಕೆ ರಾಮನ್ ಒಂದು ಸಾಂಗ್ ನೋಡಿದ್ರೆ ಸಾಕು ನಿಮ್ಮ ಪ್ರೊಡ್ಯೂಸರ್ ಏನು ಅಂತ ಗೊತ್ತಾಗ್ಬಿಡುತ್ತೆ ಆ ಸಾಂಗಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ, ಐ ಥಿಂಕ್ ಈ ಸಿನಿಮಾಗೆ ದರ್ಶನ್ ಸರ್ ಹೆಂಗೆ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾರೋ, ಉಮಾಪತಿ ಸರ್ ಕೂಡ ಅಷ್ಟೇ ದೊಡ್ಡ ಸ್ಟ್ರೆಂತಾಗಿ ನಿಂತ್ಕೋತಾರೆ. ಯಾಕಂದರೆ ಡೈರೆಕ್ಟರಾಗಿ ನಾನು ಓಕೆ, ನಂತರ ಪೇಪರ್ ಇದೆ, ಪೆನ್ ಇದೆ, ಏನು ಬೇಕಾದ್ರೂ ಬರಿಬೋದು ನಾನು, ಬಟ್ ಅದು ಸ್ಕ್ರೀನ್ ಮೇಲೆ ತರಬೇಕು ಅಂತಂದರೆ ಪ್ರೊಡ್ಯೂಸರ್ ಸಪೋರ್ಟ್ ಬೇಕಾಗುತ್ತೆ. ಉಮಾಪತಿ ಸರ್ ಮಾಡಿರೋದು ಒಂದು 2 ಸಿನಿಮಾ, ಬಟ್ ಅವ್ರಿಗಿರೋ ಒಂದು ವಿಷನ್ನು, ಒಂದು ಪ್ಯಾಷನ್ನು, ಏನೋ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ಕನ್ನಡ ಸಿನಿಮಾನ, ಒಂದು ಎಲ್ಲ ಕಡೆ ಇವ್ರು ಚೆನ್ನಾಗಿ ಆಗ್ತಾಯಿದೆ, ರಿಸೀವ್ ಮಾಡ್ಕೊತಿದ್ದಾರೆ, ಏ ಬೇರೆ ಯಾರೋ ಮಾಡ್ತಾರೆ ಬಿಡು ಅಂತ ಬಿಟ್ಬಿಡೋದಲ್ಲ, ಅವ್ರಿಗಳ ಜೊತೆ ನಾವು ಜೊತೆ ಜೊತೆಗೆ ಟ್ರಾವೆಲ್ ಆದರೆ
ಸೊ ಅದೆಲ್ಲ ಮುಂದೆ ಬರೋರ್ಗೂ ಹೆಲ್ಪ್ ಆಗುತ್ತೆ. ಸೊ ಅಂತ ಅವ್ರು ಡಿಸೈಡ್ ಮಾಡಿ ಅವರೇನೆ ಬೈ ಲ್ಯಾಂಗ್ವೇಜ್ ಅಂತ ಡಿಸೈಡ್ ಮಾಡಿದ್ದು, ತೆಲುಗು ಮಾಡೋಣ ಈ ಕಂಟೆಂಟ್ ಅಲ್ಲೂ ವರ್ಕ್ ಆಗುತ್ತೆ. ಸೊ ಎಲ್ಲದಕ್ಕೂ ಅವ್ರು ನಿಂತ್ಕೊಂಡ್ರು. ಆ್ಯಂಡ್ ನನಗೆ ಯಾವತ್ತೂ ಒಂದು ದಿವಸಕ್ಕೂ ಇದೇನು ನಮ್ಮ ಖರ್ಚು ಮಾಡ್ತಿದ್ಯಾ, ಇದ್ಯಾಕೆ ಮಾತಾಡ್ಸಿದ್ಯಾ, ಇದೇನು ನಡೀತಾ ಇದೆ ಅಂತ ಕೇಳಿದ್ರಲ್ಲ, ಅವ್ರ ಕತೆ ಕೇಳಿದಾಗ ಏನು ಎಕ್ಸೈಟ್ಮೆಂಟ್ ಇತ್ತು ಅವ್ರಿಗೆ ಗೊತ್ತು, ಓ ಈ ಸೀನಿಗೆ ಇದು ಬೇಕು. ಈ ಸೀನ್ ಅವ್ರು ಇಡೀ ಪ್ರೊಡಕ್ಷನ್ ಟೀಮ್ ನನ್ನ ಜೊತೆಗೆ ಕೆಲಸ ಮಾಡ್ತಾರಲ್ಲ, ಅಷ್ಟು ಜನಕ್ಕೂ ಅವ್ರು ಹೇಳಿದಷ್ಟೇ, ಏನೇ ಬೇಕಾ ಡೈರೆಕ್ಟರ್ ಕೇಳಿ, ಅವ್ರು ಓಕೆ ಅಂದರೆ ಕೊಟ್ಬಿಡಿ ಅಂತಲೇ ಹೇಳ್ಕೊಂಬಂದಂಥವ್ರು. ಸೊ ಅವ್ರು ಇನ್ನೊಂದು ಸೆಕೆಂಡ್ ಕ್ವಶನ್ ಕೇಳ್ತಾನೆ ಇರಲಿಲ್ಲ, ಡೈರೆಕ್ಟ್ ಓಕೆ ಮಾಡಿದ್ರ ತರಿಸಿ. ಸೊ ನನಗೆ ಜವಾಬ್ದಾರಿ ಜಾಸ್ತಿ ಆಗೋಗಿತ್ತು ಅದು. ನಾನು ಅಸತಿ ಯೋಚನೆ ಮಾಡ್ತಿದ್ದೆ ತರಿಸ್ಬೇಕಾ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಅಂತ. ಸೊ ಅಷ್ಟು ನಮಗೆ ಕಂಫರ್ಟ್ ಕೊಟ್ಟಂಥ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಐ ಆಲ್ವೇಸ್ ವಿಶ್ ಒಂದು ಪ್ರೊಡಕ್ಷನ್ ಹೌಸ್ ಚೆನ್ನಾಗಾಯಿತು ಅಂತಂದರೆ 10 ಸಿನಿಮಾ ಬರುತ್ತೆ, ಡೈರೆಕ್ಟ್ರು ಹೀರೋ ಎಲ್ಲ ಸೆಕೆಂಡ್ರಿ, ಇನ್ನೂ 10 ಜನ ಡೈರೆಕ್ಟರ್ಗಳಿಗೆ ಅವಕಾಶ ಸಿಗುತ್ತೆ, ಇನ್ನೊಂದು ಒಂದೊಂದು ಸಾವಿರಾರು ಜನ ಕೆಲಸ ಸಿಗುತ್ತೆ. ಸೊ ನನಗೆ ಯಾವಾಗಲೂ ಅಷ್ಟೇ ಪ್ರೊಡಕ್ಷನ್ ಹೌಸ್ ಚೆನ್ನಾಗಾಗಬೇಕು. ಸೊ ಆ ನಿಟ್ಟಿನಲ್ಲಿ ಐ ಆಲ್ವೇಸ್ ವಿಶ್ ಉಮಾಪತಿ ಫಿಲ್ಮ್ಸ್ ಚೆನ್ನಾಗಾಗಲಿ ಅಂತ. ಕನ್ನಡದಲ್ಲಿ ಜನ ವೆಲ್ಕಮ್ ಮಾಡ್ಕೊಂಡಿದ್ದು, ಟ್ರೇಲರ್ ಟೀಸರ್ ಎಲ್ಲ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದು, ವ್ಯೂಸ್ ಆಗಿದ್ದು, ಲೈಕ್ಸ್ ಮಿಲಿಯನ್, ಅದೆಲ್ಲ ಸರ್ಪ್ರೈಸ್ ಅಲ್ಲ ಕನ್ನಡದಲ್ಲಿ. ಬಟ್ ತೆಲುಗಲ್ಲಿ ರಿಸೀವ್ ಮಾಡ್ಕೊಂಡಿದ್ದು, ಅಲ್ಲಿ ಲೈಕ್ಸು, ಅಲ್ಲಿ ವ್ಯೂಸು ಮಿಲಿಯನ್ ಗಟ್ಟಲೆ, ಅದು ಒಂದು ದೊಡ್ಡ ವೆಲ್ಕಮ್ ತೆಲುಗಲ್ಲಿ. ಒಳ್ಳೆ ಕಂಟೆಂಟ್ ಇತ್ತು ಅಂದರೆ ಎಲ್ಲ ಕಡೆನೂ ವೆಲ್ಕಮ್ ಮಾಡ್ತಾರೆ ಅನ್ನೋದಕ್ಕೆ ಇದು ಒನ್ ಅಗೇನ್ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಅಷ್ಟೇ. ಈಗ ಹೇಗೆ ನಾವು ರೀಸೆಂಟ್ ಟೈಮ್ಸಲ್ಲಿ ನೋಡ್ಕೊಂಡು ಬರ್ತಿದ್ವಿ KGF ಏನು ಮಾಡ್ತು, ನೆಕ್ಸ್ಟ್ ಕುರುಕ್ಷೇತ್ರ ಅಲ್ಲಿ ಹೋದಾಗ ಹಿಂಗೆ. ಸೊ ಆ ದಾರಿ ಹಿಂಗೆ ಯಾರು ಹಿಂಗೆ ಓಪನ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ನಾವುಗಳು ಹೋಗಿ ಹೋಗಿ ಹೋದ್ರೆ ಅದಿನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಇವತ್ತು ಕನ್ನಡದಲ್ಲಿ ತೆಲುಗು ಅವ್ರಿಗೆ ಒಂದೊಂದು ಸಿನಿಮಾ 20 ಕೋಟಿ ಬಿಸ್ನೆಸ್ ಆಗುತ್ತೆ, ತಮಿಳು ಬಂದರೆ 50 ಕೋಟಿ ಬಿಸ್ನೆಸ್ ಆಗುತ್ತೆ, ಎಲ್ಲರೂ ಮಲಯಾಳಂ ಸಿನಿಮಾ ಆಗ್ತಿದೆ. ನಮ್ಮದು ಆಗಲಿ, ನಮ್ಮದು ಅಲ್ಲಿ ರೀಚ್ ಆಗಲಿ, ನಾವು ನೋಡ್ತಿದ್ದೀವಲ್ವ, ನಾವುಗಳು ಅವ್ರ ಭಾಷೆನ ಅಷ್ಟೇ ಪ್ರೀತಿ ಮಾಡ್ತಿದ್ದೀವಲ್ಲ. ಸೊ ಅವ್ರಿಗೂ ಅದಿದೆ ಸರಿ, ವಿತ್ ಬೋತ್ ಹ್ಯಾಂಡ್ಸ್ ವೆಲ್ಕಮ್ ಮಾಡ್ತಿದ್ದಾರೆ. ಸೊ ನಾವು ಒಂದು ಒಳ್ಳೆ ಕಂಟೆಂಟ್ ಕೊಡೋಣ, ನಾವೇನು ಚೀಟ್ ಮಾಡ್ತಿಲ್ಲ, ಒಳ್ಳೆ ಕಂಟೆಂಟೇ ಕೊಡ್ತಿದ್ದೀವಿ. ಇವತ್ತು ಅಲ್ಲಿರೋ ಯಾವತ್ತು ನಮಗೆ ಹೇಳೋರು ಫಸ್ಟು, ನನಗೊಂದು 10 ಇಯರ್ಸ್ ಬ್ಯಾಕು, ಏನು ಸಿನಿಮಾಗಳು ತೆಲುಗು ನೋಡಿ ಏನು ಕ್ವಾಲಿಟಿ ಬರ್ತದೆ, ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ, ಯಾಕೆ ಕನ್ನಡ ಫಿಲಮ್ಸ್ ಹಂಗೆ ಬರಲ್ಲ ಅಂತ ಹೇಳೋರು ಯಾವಾಗಲೂ. ಇವತ್ತು ಮೊನ್ನೆ ನಾನು ಪ್ರೀ ರಿಲೀಸ್ ಇವೆಂಟ್ ಮಾಡಿದಾಗ ಅಲ್ಲಿರೋ ಟಾಪ್ ಡಿಸ್ಟ್ರಿಬ್ಯೂಟರ್ಸು, ಟಾಪ್ ಪ್ರೊಡ್ಯೂಸರ್ಸ್ ಅವರುಗಳು, ಓ ಎಂಥ ಬಾಗೊಂದು ಕಂಟೆಂಟು, ಇದೇನು ಇಷ್ಟು ವಿಷುವಲ್ಸ್ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಅವ್ರು ಹೇಳ್ತಿದ್ರಂದರೆ, ಯಾರನ್ನ ನಾವು ಎಕ್ಸಾಂಪಲಾಗಿ ತೊಗೋತಿದ್ವು ಅವ್ರು ನಮ್ಮ ಸಿನಿಮಾನ ಪ್ರೈಸ್ ಮಾಡ್ತಿದ್ರು, ಅಲ್ಲೇ ಒಂದು ಚಿಕ್ಕ ಗೆಲ್ಲುವಲ್ವ ನಮ್ಗೆ ಆಲ್ರೆಡಿ. ಹೌದು, ನಮ್ಮ ಸಿನಿಮಾಗಳು ಎಷ್ಟೋ ರಿಮೇಕ್ ಮಾಡ್ತಾರೆ ಅನ್ನೋದೊಂದು ಬಂದ್ಬಿಡ್ತಲ್ಲ. ಸೊ ಅಲ್ಲೇ ನನಗೆ ಅರ್ಧನ ಖುಷಿ ಆಗೋಯ್ತು. ಫಿಲಮ್ ಓಕೆ, ಅದು ರಿಸಲ್ಟ್ ಹಿಟ್ಟು ಫ್ಲಾಪ್ ನಮ್ಮ ಕೈಲಿಲ್ಲ, ಬಟ್ ಅಟ್ಲೀಸ್ಟ್ ಅಕ್ಸೆಪ್ಟೆನ್ಸ್ ಬಂತಲ್ಲ. ಸೊ ಅಲ್ಲೇ ಅರ್ಧ ನನಗೆ ಖುಷಿ ಆಗೋಯ್ತು. ಆಶಾ ಭಟ್, ನಿಮ್ಮ ಮೊದಲ ಸಿನಿಮಾನೇ ಕನ್ನಡ ಜೊತೆಗೆ ತೆಲುಗು ಎರಡೂ ಕಡೆ ಎಂಟ್ರಿ ಕೊಟ್ಟಂಗೆ ಆಗ್ತಾ ಇದೆ, ಅದೆಷ್ಟು ಖುಷಿ ಇದೆ. ಅದು ಖುಷಿನೇ ಇದೆ. ಆ್ಯಸ್ ಸರ್ ಸೈಡ್, ಇವಾಗ ಒಂದು ಒಳ್ಳೆ ಕಾಂಟೆಂಟು, ಒಳ್ಳೆ ಸ್ಟೋರಿ ಇವಾಗ ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೊಂದು ಅವಕಾಶ ಸಿಗ್ತಿದೆ ಅಂದರೆ ಅದು ನಮ್ಮ ಕನ್ನಡ ಸಿನಿಮಾ. ಸೊ ಇಟ್ಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಕನ್ನಡ ತೆಲುಗು ಜೊತೆಗೆ ತರುಣ್ ಸರ್ ಅಂತ ಡಿರೆಕ್ಟರು, ದರ್ಶನ್ ಸರ್ ಅಂತ ಆ್ಯಕ್ಟರು, ಉಮಾಪತಿ ಸರ್ ಬಗ್ಗೆ ಏನು ಹೇಳಬೇಕಂದ್ರೆ ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ಬಿಸ್ನೆಸ್ ಮ್ಯಾನ್, ಇವಾಗ ಇಂಥ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟಿಗೆ ಒಬ್ಬರು ಹೊಸಬ್ರನ್ನ ತೊಗೊಬೇಕಂದ್ರೆ ಅಥವಾ ಒಂದು ಹೊಸ ಟ್ಯಾಲೆಂಟ್ ಮೇಲೆ, ಇಟ್ಸ್ ಕೈಂಡ್ ಆಫ್ ಅ ರಿಸ್ಕ್. ಬಟ್ ಅಂಥದ್ರಲ್ಲಿ ನನಗೂ ಒಂದು ಆಪರ್ಚುನಿಟಿ ಕೊಟ್ಟು, ಸೊ ಇಷ್ಟು ಒಳ್ಳೆ ಕಾಸ್ಟ್ ಅಂಡ್ ಕ್ರೂ ಜೊತೆಗೆ ಬಹಳ ಖುಷಿ ಆಗ್ತದೆ. ಐ ಫೀಲ್ ರಿಲಿ ಬ್ಲೆಸ್ಡ್. ನಿಮ್ಮ ಸಿನಿಮಾ ಕೂಡ ಈ ಹಿಂದೆ ಡಬ್ ಆಗಿದೆ ಬೇರೆ ಭಾಷೆಗಳಿಗೆ, ನೀವು ಆಕ್ಟ್ ಮಾಡಿರೋ ಸಿನಿಮಾನು. ಬಟ್ ರಾಬರ್ಟ್ ತೆಲುಗುಗೆ ಹೋಗ್ತಿರೋದು ಅದೇ ರೀಚ್ ಆಗುತ್ತಲ್ಲ, ಹೇಗೇನು ಪಾತ್ರ ಅಲ್ಲೂ ಪ್ರೀತಿಸ್ತಾರೆ ಆ ಪಾತ್ರ, ನಾನು ಒಂದು ನಂಬಿಕೆ ಇದೆ ನನಗೆ. ಭಾಷೆ ಚೇಂಜ್ ಆಗ್ಬೋದು ಅಷ್ಟೇ, ಬಟ್ ಕ್ಯಾರೆಕ್ಟರ್ ಹಂಗೆ. ಎಮೋಷನ್ಸ್ ಸೇಮೇ ಅಲ್ವಾ, ಏನೇ ಭಾಷೆ ಚೇಂಜ್ ಆದ್ರೂ ಎಮೋಷನ್ಸ್ ಆರ್ ಸೇಮ್. ಫೈನಲಿ ಸಿನಿಮಾ ರಿಲೀಸ್ ಆಗ್ತಿದೆ, ಕೌಂಟ್ ಡೌನ್ ಶುರುವಾಗಿದೆ, 11ನೇ ತಾರೀಕಿಗೆ ಎಲ್ಲರೂ ಕೂಡ ಹಬ್ಬ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಕನ್ನಡ ಮತ್ತು ತೆಲುಗು ಅಲ್ಲಿ. ಏನು ಹೇಳ್ತೀರಾ ಎಲ್ರಿಗೂ ಕೂಡ? March 11th ರಿಲೀಸ್ ಆಗ್ತಿದೆ ಸಿನಿಮಾ. ನಾವೇನು ಇಷ್ಟು ಕಷ್ಟಪಟ್ಟಿವಿ, ಅಷ್ಟು ಕಷ್ಟಪಟ್ಟಿವಿ ನಾವು ಪಡಲೇಬೇಕು ನಮ್ಮ ಕೆಲಸ. ನಾನೇನು ಅದ್ರ ಬಗ್ಗೆ ಹೇಳ್ತಿಲ್ಲ, ಬಟ್ ಈ ಒಂದು ವರ್ಷದ ಒಂದು ಸ್ಟ್ರೆಸ್ಸು, ಲಾಕ್ಡೌನ್ ಎಫೆಕ್ಟು, ಸಿನಿಮಾಗಳನ್ನ ಹಿಂಗೆ ನೋಡಿ ಒಂದಾಗಿರುವಂಥ ಒಂದು ಫ್ರಸ್ಟ್ರೇಷನ್ನು, ಇದೆಲ್ಲದಕ್ಕೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗೋದಕ್ಕೋಸ್ಕರ ದಿಸ್ ಇಸ್ ಮೇಡ್ ಫಾರ್ ಥಿಯೇಟರ್. ನಿಮಗೆ ಸೌಂಡು, ಆ ವಿಷುವಲ್ಸು, ಆ ಗ್ರ್ಯಾಂಡ್ನೆಸ್ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ ಗೊತ್ತಾ, ಒಂದು ಸೆಲೆಬ್ರೇಷನ್ ಥರ ಇರುತ್ತೆ ಸಿನಿಮಾ ನಿಮಗೆ. ನಿಮ್ಮ ಫ್ಯಾಮಿಲಿ ಜೊತೆಗೆ ಬರ್ತೀನಿ, ನಿಮ್ಮ ಪಾರ್ಟ್ನರ್ಸ್ ಜೊತೆಗೆ ಬನ್ನಿ, ಫ್ರೆಂಡ್ಸ್ ಜೊತೆಗೆ ಬನ್ನಿ, ಕಿಡ್ಸ್ ಜೊತೆಗೆ ಬನ್ನಿ, ಫಾರ್ ಎವ್ರಿ ಒನ್ ದೇರ್ ಇಸ್ ಸಮಥಿಂಗ್. ಈಗ ನೋಡಿ ಆ ಪೋಸ್ಟರ್ ನೋಡ್ತಾ ಇದ್ರೆ ನಿಮಗೆ ದರ್ಶನ್ ಸರ್ದು ಒಂದು ಮಾಸು ಓಕೆ, ಬಡ್ಡೆ ಹುಡುಗರು ಅವ್ರ ಫ್ಯಾನ್ ಸೆಕ್ಷನ್ಗೆಲ್ಲ ಓಕೆ ಅನ್ಸ್. ಇಲ್ಲಿ ಯಾವುದೋ ಹನುಮಾನ್ ವೇಷದಲ್ಲಿ ಒಬ್ಬ ಮಗುನ ಶೋಲ್ಡರ್ ಮೇಲೆ ಕೂರಿಸ್ಕೊಂಡಿದ್ದಾರೆ ಆ ಹುಡುಗ ಜೇಸನ್ ಅಂತ ಅಂದ್ಬಿಟ್ಟು, ಬಾಂಬೆ ಹುಡುಗ, ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾನೆ ಆ ಹುಡುಗ ಈ ಸಿನಿಮಾದಲ್ಲಿ. ಅವರಿಬ್ಬರದ್ದು ಬಾಂಡಿಂಗ್ ಸಿನಿಮಾದ ಒನ್ ಆಫ್ ದಿ ಹೈಲೈಟ್ಸ್ ಅದು ಆ್ಯಕ್ಚುಲಿ. ಸೊ ಅದೊಂದಿದೆ, ಇಲ್ಲೇನೋ ಬಂದಾಗ ಬೇರೆ ಥರದ್ದು ಕಾಣಿಸ್ತು. ಸೊ ಎವ್ರಿಥಿಂಗ್ ಇಟ್ಸ್ ಎ ಕಂಬೈಂಡ್ ಆಫ್ ಎವ್ರಿಥಿಂಗ್. ನಿಮಗೊಂದು ಬಾಳೆ ಎಲೆ ಮೇಲೆ ಊಟ ಹಾಕೋದು ಎಲ್ಲ ವೆರೈಟೀಸ್ ಹೆಂಗೆ ಬರುತ್ತೆ ಹಂಗಿರೋ ಅಂಥ ಒಂದು ಸಿನಿಮಾ ಇದು.
ಸೊ ಐ ಆಮ್ ಶೋರ್ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ನಿಮ್ಗೆ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನ ಮತ್ತೆ ಇನ್ನೊಂದ್ಸಲ ಇನ್ನೊಂದ್ಸಲ ಹಾಕಿಸ್ಕೊಳ್ಳಿ, ನಿಮ್ಗೆ ಯಾರ್ಯಾರಿಗೆ ಏನು ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಹೋಗಿ ಅದನ್ನ ನೋಡ್ತಾ ಇರಿ. ಒಂದು ಹೊಸತನ ಅಂತೂ ಖಂಡಿತ ಇದೆ. ಸೊ ಡೆಫಿನೆಟ್ಲಿ ಮೊದಲ ಸಿನಿಮಾ ಏನು ಹೇಳ್ತೀರಾ ಎಲ್ರಿಗೂ ಥಿಯೇಟರ್ಗೆ ಬರೋರಿಗೆ? ಮನ್ಸ್ ತಟ್ ಅಂತ ಮೂವಿ ಒಂದು ಹೊಸತನ ಇದೆ, ನನ್ನ ಮೊದಲನೇ ಸಿನಿಮಾ. ನನಗೇನು ಮ್ಯಾಟ್ರ್ ಆಗುತ್ತೆ ಅಂದರೆ ನಿಮ್ಮ ಲವ್, ನಿಮ್ಮ ಸಪೋರ್ಟ್, ಅಪ್ರಿಸಿಯೇಷನ್ ಡೆಫಿನೆಟ್ಲಿ ನನಗೆ ತುಂಬ ಖುಷಿ ಕೊಡೋಂಥ ವಿಷಯ ಅದು. ನಿಮ್ಮ ಫೀಡ್ಬ್ಯಾಕ್ ಕೂಡ ನನಗೆ ಆ್ಯಕ್ಚುಲಿ ಮುಂದೆ ಇನ್ನೂ ಒಳ್ಳೆ ಕೆಲಸ ಮಾಡೋಕ್ಕೊಂದು ಉತ್ಸಾಹ ಕೊಡುತ್ತೆ. ಸೊ ಖಂಡಿತ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು ಮಾರ್ಚ್ 11 ತಾರೀಕು ಥಿಯೇಟರ್ಸಿಗೆ ಹೋಗಿ ನಮ್ಮ ಸಿನಿಮಾ ರಾಬರ್ಟನ್ನು ನೋಡಿ. ಸೂಪರ್. ಫೈನಲ್ ವರ್ಡ್ಸ್ ರಾಬರ್ಟ್ ಸಿನಿಮಾ ಬಗ್ಗೆ? ರಾಬರ್ಟ್ ರಾಬರ್ಟ್ ಸಿನಿಮಾ ಮಾತ್ರ ಅಲ್ಲ, ರಾಬರ್ಟ್ ಮಗು. ಯಾಕೆ ಮಾತನ್ನ ಹೇಳ್ತೀನಿ ಅಂತಂದರೆ, ಮಗು ಅಂದರೆ ಯಾರಿಗೆ ಇಷ್ಟ ಆಗಲ್ಲ? ಒಂದು 2 ವರ್ಷದ ಮಗು ಇದ್ರೂ, ಅದೊಂದು 6 ತಿಂಗಳು ಮಗು ಇದ್ರೆ ಅದ್ರ ಜೊತೆ ಆಟ ಆಡುತ್ತೆ, ಅದಕ್ಕೂ ಇಷ್ಟ ಆಗುತ್ತೆ. ಸೊ ವಯಸ್ಸಾಗಿರೋ ಅಜ್ಜಿ ತಾತನಿಗೂ ಇಷ್ಟ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಮಗು ರಾಬರ್ಟ್. ಸೊ ಮಾರ್ಚ್ 11 ಬರ್ತಾ ಇದೆ, ನೋಡಿ, ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ, ಹರಸಿ. ಸರ್, ನಿಮ್ಮ ಫೈನಲ್ ವರ್ಡ್ಸ್ ರಾಬರ್ಟ್ ಸಿನಿಮಾ ಬಗ್ಗೆ? ರಾಬರ್ಟ್ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ನಿಮಗೆ ಇಡೀ ಸಿನಿಮಾ ಒಂದು ಫೆಸ್ಟಿವಲ್ ಇದ್ದಂಗೆ ಇರುತ್ತೆ. ಇಲ್ಲೂ ಮಾತು ಒಂದೇ ಲೈನ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಸಾಕಷ್ಟು ವಿಷಯ ಶೇರ್ ಮಾಡ್ಕೊಂಡಿದ್ರ. ಸಿನಿಮಾ ರಿಲೀಸ್ ಆದಮೇಲೆ ಇದೇ ಥರ ಕೂತ್ಕೊಂಡು ಸಿನಿಮಾ ಸಕ್ಸಸ್ ಬಗ್ಗೆ ಮಾತಾಡೋಣ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ರಾಬರ್ಟ್ ಸಿನಿಮಾ ಬಗ್ಗೆ ಇಡೀ ರಾಬರ್ಟ್ ಟೀಮ್ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ನಾನು ಅವಾಗಲೇ ಹೇಳ್ದಂಗೆ ಸಿನಿಮಾ ಸಕ್ಸಸ್ ಆದಮೇಲೆ ಮತ್ತೆ ಹೀಗೆ ಕೂತ್ಕೊಂಡು ಎಲ್ಲರೂ ಮಾತಾಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ 5. ಇದು ವಾಸ್ತವದ ಪ್ರತಿರೂಪ.